ಸ್ನೇಹಿತರೆ, ನಾಳೆ ಮೇ 1 ಆರು ಪ್ರಮುಖ ಸುದ್ದಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಮೊದಲಿಗೆ ಇವತ್ತು 10ನೇ ತರಗತಿಯ SLC ರಿಸಲ್ಟ್ ಪ್ರಕಟಗೊಂಡಿದೆ. ಒಟ್ಟು ಕರ್ನಾಟಕದಲ್ಲಿ 73% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಇನ್ನು ಪಾಸ್ ಆಗದೇ ಇರೋರಿಗೆ June 21 ಸಪ್ಲಿಮೆಂಟರಿ ಎಕ್ಸಾಮ್ ಇರುತ್ತದೆ. ಎರಡನೇ ಸುದ್ದಿ, ಇನ್ಮುಂದೆ 20 ರೂಪಾಯಿಯ ಹೊಸ ನೋಟನ್ನು ಬಿಡುಗಡೆ ಮಾಡಿದೆ RBI. ಹಳೆ ನೋಟು ಕೂಡ ಚಲಾವಣೆಯಲ್ಲಿ ಇರಲಿದೆ. ಮೂರನೆಯ ಸುದ್ದಿ, ಇನ್ಮುಂದೆ IPL ಮ್ಯಾಚ್ಗಳು ರಾತ್ರಿ 8 ಗಂಟೆಯ ಬದಲು 7:30 ಪ್ರಾರಂಭವಾಗಲಿದೆ. ಇದನ್ನು ಸುಪ್ರೀಂ ಕೋರ್ಟ್ BCCIಗೆ ಆದೇಶ ಹೊರಡಿಸಿದೆ. ಇನ್ನು ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾಲ್ಕನೆಯ ಸುದ್ದಿ, ಗೂಗಲ್ ತಮ್ಮ ಪ್ಲೇಸ್ಟೋರ್ ನಿಂದ ಮೊನ್ನೆಯಷ್ಟೇ ಟಿಕ್ಟಾಕ್ ಅನ್ನ ಬ್ಯಾನ್ ಮಾಡಿತ್ತು. ಈ ರೀತಿಯ ಇನ್ನು 40ಕ್ಕೂ ಹೆಚ್ಚು ಚೈನೀಸ್ ಆಪ್ಗಳನ್ನು ಡಿಲೀಟ್ ಮಾಡಿದೆ. ಅದಕ್ಕೆ ಕಾರಣ ಕಸ್ಟಮರ್ ಇನ್ಫಾರ್ಮೇಶನ್ ಅನ್ನ ಕದಿಯುತ್ತಿದ್ದದ್ದು. ಐದನೆಯ ಸುದ್ದಿ, ಇನ್ಮುಂದೆ ಅಕೌಂಟ್ ಇರುವವರು ಎಚ್ಚರದಿಂದಿರಿ. ಕೇವಲ ಒಂದು ಫೋನ್ ಕಾಲ್ ನಿಂದ ನಿಮ್ಮ ಅಕೌಂಟ್ ನಲ್ಲಿರುವ ಎಲ್ಲ ಹಣವನ್ನು ಕದೀಮರು ಕದಿಯಲಿದ್ದಾರೆ ಎಂದು ಬ್ಯಾಂಕ್ ಆಫ್ ಬರೋಡಾರವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ವಿದೇಶಗಳ ಮತ್ತು ಅನಾಮಿಕ ಫೋನ್ ಕರೆಗಳನ್ನು ತೆಗೆಯಬೇಡಿ ಮತ್ತು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡಕ್ ಹೋಗಬೇಡಿ. ಇನ್ನು ಆರನೆಯ ಸುದ್ದಿ, ಪೇಟಿಎಂನವರು ಹೊಸ ಸೇವೆಗಳನ್ನು ಲಾಂಚ್ ಮಾಡಿದ್ದಾರೆ. ಅದೇನೆಂದರೆ ಇನ್ಮುಂದೆ ನೀವು ಕೂಡ ಡಿಜಿಟಲ್ ಗೋಲ್ಡ್ ತೆಗೆದುಕೊಳ್ಳಬಹುದು. ಇದನ್ನು 1 ರೂಪಾಯಿನಿಂದ ಸಹ ಖರೀದಿ ಮಾಡಬಹುದು. ಉದಾಹರಣೆಗೆ ನೀವು 10,000 ರೂಪಾಯಿ ಕೊಂಡರೆ ನಿಮಗೆ 3.25 ಗ್ರಾಂ ಚಿನ್ನ ಸಿಗಲಿದೆ. ಆದರೆ ಇದನ್ನು ಪ್ರತ್ಯಕ್ಷವಾಗಿ ಕೈಗೆ ಕೊಡುವುದಿಲ್ಲ, ಆದರೆ ಇದನ್ನು ಡಿಜಿಟಲ್ ರೂಪದಲ್ಲಿ ನಿಮ್ಮ ಅಕೌಂಟ್ ನಲ್ಲಿ ಇರುತ್ತದೆ. ನೀವು ಯಾವಾಗ ಬೇಕಾದರೂ ಈ ಗೋಲ್ಡ್ ಅನ್ನು ಮಾರಿಕೊಂಡು ಹಣ ತೆಗೆದುಕೊಳ್ಳಬಹುದು. ನೀವು ಕೂಡ ಪೇಟಿಎಂ ಯೂಸ್ ಮಾಡ್ತೀರಾ, ಯೆಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.